ವೆಲ್ಕಮ್ ಬ್ಯಾಕ್ ವೀಕ್ಷಕರ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಅಡುಗೆ ಕಾರ್ಯಕ್ರಮ ಅದಕ್ಕೊಂದು ರುಚಿ. ಇದು ಹೆಲ್ದಿ ಕಿಚನ್. ಸೊ ಇವಾಗ ಶಿಲ್ಪ ಅವರ ಅತ್ತೆ ನಂದಿನಿ ಅವ್ರ ನಂಬರ್ ಮಾಡ್ಕೊಳ್ಳೋಂಥ ಸಮಯ. ಸೊ ಲೆಟ್ಸ್ ವೆಲ್ಕಮ್ ನಂದಿನಿ ಅವ್ರನ್ನ. ನಮಸ್ಕಾರ. ನಮಸ್ತೆ. ದಿನಕ್ಕೊಂದು ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಸೊ ನಮ್ಮ ಕಾರ್ಯಕ್ರಮಕ್ಕೆ ಮಾಮಿ ಅಲಿಯಾಸ್ ನಂದಿನಿ ಅವರು ಬಂದಿದ್ದಾರೆ. ವೆಲ್ಕಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸೆಕೆಂಡ್ ರೆಸಿಪಿ ಏನು ಹೇಳ್ಕೊಡ್ತಾ ಇದ್ದೀರಾ ನೀವು? ಬೇಸನ್ ವೆಜಿಟೇಬಲ್ ಪಾಕೆಟ್ ಅಂತ ಹೇಳಿದ್ರೆ ಜಾಸ್ತಿ ಜನ ನಾರ್ತ್ ಕಡೆ ಎಲ್ಲರೂ ಕಡಲೆ ಹಿಟ್ಟು ಅಂತ ಹೇಳಿ ಕರೀತಾರೆ. ಸೊ ಬೇಸನ್ ವೆಜಿಟೇಬಲ್ ಪಾಕೆಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಹೀಗಿದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಕಡಲೆ ಹಿಟ್ಟು, ಉಪ್ಪು, ಅಚ್ಚ ಖಾರದ ಪುಡಿ, ತುಪ್ಪ, ಟೊಮ್ಯಾಟೊ ಸಾಸ್, ಆಲೂಗಡ್ಡೆ, ಕ್ಯಾಪ್ಸಿಕಂ, ಈರುಳ್ಳಿ, ಟೊಮ್ಯಾಟೊ, ಮೇಯೋನೀಸ್. ನೋಡ್ಕೊಂಡ್ ಬಂದ್ರೆ ವೀಕ್ಷಕರ ಏನೇನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ಹೇಳಿ. ಸೊ ಇವಾಗ ಬೇಸನ್ ವೆಜಿಟೇಬಲ್ ಪಾಕೆಟ್ನ ಹೇಗೆ ಮಾಡ್ಕೊಡ್ತಾರೆ ಅಂತ ಹೇಳಿ ಕೇಳೋಣ. ಎಸ್, ಸೊ ಶುರು ಮಾಡೋಣ. ಹಾ, ಫಸ್ಟ್ ಏನು ಕೊಡಲಿ? ನನಗೆ ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ಬೇಕು. ಎಸ್, ತಗೊಳ್ಳಿ. ಮತ್ತು ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಮೊಸರು ಮೊಸರು ಬೇಕು. ಮೊಸರು ತಗೊಳ್ಳಿ. ಉಪ್ಪು ಸ್ವಲ್ಪ ಉಪ್ಪು ಬೇಕು. ಎಸ್. ಅಚ್ಚ ಖಾರದ ಪುಡಿ. ಖಾರದ ಪುಡಿ, ಮೊಸರು, ಅದ್ರ ಜೊತೆಗೆ ಕಡಲೆ ಹಿಟ್ಟನ್ನ ಪೂರ್ತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ನೀರು ಕೊಡಿ. ಸ್ವಲ್ಪ ಉಪ್ಪು ಹಾಕೊಂಡಿದ್ದಾರೆ. ಅಂಡ್ ನೀರು ಇಲ್ಲದೆ ಅದಕ್ಕೆ ಮೊಸರನ್ನ ಆಡ್ ಮಾಡ್ಕೊಂಡಿದ್ದೀರಾ? ಸೊ ಮೊಸರನ್ನ ಯಾತಕ್ಕೋಸ್ಕರ ಆಡ್ ಮಾಡಿರೋದು? ಇದು ಕಡಲೆ ಹಿಟ್ಟು ಹುಳಿ ಇರಲ್ಲ ಅಲ್ಲ, ಹೌದು, ಅದಕ್ಕೆ ಮೊಸರು ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ದೋಸೆ. ಓಕೆ. ಸೊ ನಾರ್ಮಲಿ ಇವಾಗ ಹುಳಿ ಬೇಕು ಅಂತ ಹೇಳಿದ್ರೆ ಕೆಲವರು ಓವರ್ ನೈಟ್ ನೆಲೆಸ್ತಾರೆ. ಸೊ ನೆನೆಸಿದ್ದಾದ್ಮೇಲೆ, ಫರ್ಮೆಂಟೇಷನ್ ಬಂದಿದ್ದಾದ್ಮೇಲೆ ಇದನ್ನು ಯೂಸ್ ಮಾಡ್ತಾರೆ ಕೆಲವರು. ಸೊ ಇದಕ್ಕೆ ಮೊಸರನ್ನ ಯೂಸ್ ಮಾಡ್ತಾರೋದ್ರಿಂದ ಒಂದು ಸ್ವಲ್ಪ ಇನ್ಸ್ಟೆಂಟ್ ಆಗಿ ಬರುತ್ತೆ ಅಂತ. ಓಕೆ. ಈಗ ತವಾ ಕೊಡಿ. ತವಾ ಕಾಯಕ್ಕೆ ತುಪ್ಪ ಕೊಡಿ. ತುಪ್ಪ ಇಲ್ಲದೆ ಅದು ಹೆಸರು ಕೇಳಿದ ತಕ್ಷಣ ನಮಗೆ ಫುಲ್ ಆಂಟೆನ್ ಎಲ್ಲ ಇಲ್ಲ ಆಕ್ಟಿವೇಟ್ ಆಗಿಬಿಡುತ್ತೆ ತುಪ್ಪ ಅಂದಿದ ತಕ್ಷಣನೇ. ಸೊ ಇದನ್ನ ಎರಡು ಸೈಡ್ ದೋಸೆ ತರ ಫ್ಲಿಪ್ ಮಾಡ್ಬೇಕಾ? ಹೌದು, ಎರಡು ಸೈಡ್. ಓಕೆ. ಸೊ ದೋಸೆ ತರ ಎರಡು ಸೈಡ್ ಇದನ್ನ ಬೇಯಿಸಬೇಕಾಗುತ್ತೆ. ಒಂಥರ ಪಾಕೆಟ್ ಅಂತ ಹೇಳಿ ದೋಸೆನಲ್ಲಿ ಮಾಡುವಂತ ಪಾಕೆಟ್ ಇದು. ಓಕೆ. ಕಡಲೆ ಹಿಟ್ಟನ್ನ ಬಳಸಿ ಮಾಡ್ತಾ ಇದಾರೆ. ಸೊ ಇವೆಲ್ಲ ಇದು ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ. ಬಹಳ ಇಷ್ಟ ಆಗುತ್ತೆ, ಅದನ್ನೇ ಹೇಳೋದಕ್ಕೆ ಅಂತ ಬಂದೆ. ಸೊ ಲಂಚ್ ಬಾಕ್ಸ್ಗೆ ಐ ತಿಂಕ್ ಈ ರೀತಿಯಾದಂಥ ಒಂದು ಪಾಕೆಟ್ಸ್ಗಳನ್ನ ಮಾಡಿ ಮಕ್ಕಳಿಗೆ ಕಳಿಸ್ಬೋದು. ಸೊ ತಿನ್ನೋದಕ್ಕೂ ಕೂಡ ಅವ್ರಿಗೇನೋ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಪಕ್ಕದಲ್ಲಿ ಕುತ್ಕೊಂಡಿರುವಂಥ ಅವ್ರ ಫ್ರೆಂಡಿಗೂ ಏನೋ ಮಾಡಿಕೊಟ್ಟಿದ್ದಾರೆ ನಿಮ್ಮ ಅಮ್ಮ ಅಂತಂದ್ಬಿಟ್ಟು ಹೇಳಿ ಕೇಳ್ಬಿಟ್ಟು ಇಸ್ಕೊಂಡು ತಿಂತಾರೆ ಆ ರೀತಿಯಾಗಿ. ಓಕೆ. ಮೊದಲಿಗೆ ಸ್ವಲ್ಪ ಸಾಸ್ ಕೊಡಿ. ಈಗ ದಿನಕ್ಕೊಂದು ರುಚಿ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಪುಟ್ಟ ವಿರಾಮ. ಈಗ ಸ್ವಲ್ಪ ಸ್ಟವ್ ಹಚ್ಚಿ ಅದನ್ನ ಉಲ್ಟ ಮಾಡೋಣ. ಓಕೆ. ಸೊ ಇದು ತುಂಬಾ ಕೇರ್ಫುಲ್ ಆಗಿ ಮಾಡ್ಕೊಡ್ಬೇಕು. ಮಕ್ಕಳಿಗೆ ಈಸಿ ಅಂತನ್ಬಿಟ್ಟು ಹೇಳಿ ಅನ್ಕೊಂಡಿರ್ತಾರೆ ಇದನ್ನೆಲ್ಲ ಮಾಡೋದು, ಬಟ್ ತಾಯಂದರಿಗೆ ಗೊತ್ತಿರುತ್ತೆ ಅದು ಎಷ್ಟು ಶ್ರಮ ಪಟ್ಬಿಟ್ಟು ಮಾಡಿರ್ತಾರೆ ಅಂತನ್ಬಿಟ್ಟು ಹೇಳಿ.